ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಸಂಡೂರು ರಸ್ತೆಯಲ್ಲೊಂದು ಪುನರ್ಚೇತನ ಅನಾಥ ವೃದ್ಧಾಶ್ರಮವಿದೆ. ಇದು ಹೆಸರಿಗೆ ಮಾತ್ರ ರುದ್ರಾಶ್ರಮವಾಗಿದೆ. ದಾಖಲೆಗಳಿಗೆ ಅಂಕೆ ಸಂಖ್ಯೆ ತೋರಿಸಲು ಮಾತ್ರ ತಾವು ಸರ್ಕಾರದ ಅನುದಾನ ಪಡೆಯಲಿಕ್ಕೆ ಅನಾಥ ವೃದ್ಧರನ್ನ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನ ಕೆಲ ಪ್ರಜ್ಞಾವಂತರು ಮಾಡುತ್ತಿದ್ದಾರೆ. ಕಾರಣ ಅದಕ್ಕೆ ಪುಷ್ಟಿ ನೀಡುವಂತಹ ಸನ್ನಿವೇಶಗಳು ರುದ್ರಾಶ್ರಮದಲ್ಲಿ ಕಾಣಸಿಗುತ್ತವೆ ಮತ್ತು ನಿರ್ವಹಣೆ ಅತ್ಯಂತ ಕೀಳು ಮಟ್ಟದಲ್ಲಿದೆ ಎಂದು ಕೆಲವರು ದೂರಿದ್ದಾರೆ. ಆಶ್ರಮದ ಬಾಗಿಲಲ್ಲೇ ಕೆಲ ದಿನಗಳಿಂದ ಅನಾಥ ವೃದ್ಧ ಹೆಣ್ಣು ಮಕ್ಕಳು ಪ್ರಜ್ಞೆ ತಪ್ಪಿರುವ ಸ್ಥಿತಿಯಲ್ಲಿದ್ದರೂ ಗಮನಿಸಿಲ್ಲ ಎಂದು ಕೆಲ ಸಂಘಟನೆಕಾರರು ದೂರಿದ್ದಾರೆ. ಅಪರಿಚಿತರ್ಯಾರು ರುದ್ರಾಶ್ರಮದ ಬಾಗಿಲ ಮುಂದೆ ಓರ್ವ ವೃದ್ಧೆಯನ್ನ ಬಿಟ್ಟು ಹೋಗಿದ್ದು ಪುನರ್ಚೇತನ ರುದ್ರಾಶ್ರಮ ಬಾಗಿಲ ಮುಂದೆ ಅನಾಥ ವೃದ್ಧೆಯೊಬ್ಬಳು ಆಹಾರ ನೀರು ಇಲ್ಲದ ಕಾರಣ ಏಳಲಾಗದ ದುಸ್ಥಿತಿಯಲ್ಲಿ ಅಸ್ತವ್ಯಸ್ತಳಾಗಿದ್ದಳು. ಎರಡು ರಾತ್ರಿ ಒಂದು ಹಗಲು ಈ ವೃದ್ಧಾಶ್ರಮದ ಬಾಗಿಲ ಮುಂದೆ ಮಲಗಿದ್ದು ವೃದ್ಧಾಶ್ರಮದವರು ಕಂಡು ಕಾಣದಂತೆ ಇದ್ದು ಇವರು ಅಮಾನವೀಯತೆಗೆ ಸಾಕ್ಷಿಯಾಗಿದೆ ಎಂದು ಪ್ರಜ್ಞಾವಂತರು ಆಶ್ರಮದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿದ್ದಾರೆ. ಆಶ್ರಮದ ವ್ಯವಸ್ಥಾಪಕರಾಗಲಿ ಹಾಗೂ ವಯಸ್ಸಾದ ವೃದ್ಧರನ್ನ ನೋಡಿಕೊಳ್ಳಲು ಮೇಲ್ವಿಚಾರಕರಾಗಲಿ ಬಾಗಿಲ ಮುಂಭಾಗದಲ್ಲಿ ಅನಾಥ ವೃದ್ಧೆ ಮಲಗಿರುವ ವಿಚಾರವನ್ನ ವೀರೇಶನ್ನು ವ್ಯಕ್ತಿಗೆ ಅಡುಗೆ ಸಹಾಯಕರು ತಿಳಿಸಿರುತ್ತಾರೆ. ಇದನ್ನ ಆಶ್ರಮದವರಿಗೆ ಖಚಿತಪಡಿಸಿದ್ದಾರೆ. ಆದರೂ ಸಹ ತಮಗೆ ಏನೂ ಸಂಬಂಧ ಇಲ್ಲ ಎನ್ನುವ ಹಾಗೆ ಬಿದ್ದಿರುವುದು ನೋಡಿದ್ರೂ ಕೂಡ ಕಾಣದ ಹಾಗೆ ಇರುವುದನ್ನು ಕಂಡು ಸಾರ್ವಜನಿಕರು ಹಾಗೂ ಆಮ್ ಆದ್ಮಿ ಪಕ್ಷದ ಯುವಕರು ಸಿಬ್ಬಂದಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುದ್ದಿ ತಿಳಿದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಮಹಿಳಾ ಸಿಬ್ಬಂದಿ ಆಶ್ರಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅನಾಥ ವೃದ್ಧೆ ವಿಳಾಸ ಹಾಗೂ ಮಕ್ಕಳ ಬಗ್ಗೆ ವಿಚಾರಿಸಿದ್ದಾರೆ. ತೀವ್ರ ಅಸ್ತವ್ಯಸ್ತೆಯಿಂದ ನರಳುತ್ತಿದ್ದ ಅನಾಥ ವೃದ್ಧೆ ಮಾತನಾಡಲು ಶಕ್ತಿ ಇಲ್ಲದೆ ನನ್ನನ್ನು ಯಾರು ಇಲ್ಲಿ ನನ್ನನ್ನು ಬಿಟ್ಟು ಹೋದರೂ ಮಾತ್ರ ಹೇಳುತ್ತಿದ್ದಾರೆ. ಹಾಗೆ ನಿನಗೆ ಮಕ್ಕಳು ಇದ್ದಾರೋ ಅಥವಾ ಇಲ್ವೋ ಅಂತ ಅಧಿಕಾರಿಗಳು ಕೇಳಿದಾಗ ನನಗ್ಯಾರೂ ಇಲ್ಲ ಎಂದು ಆ ಅನಾಥ ವೃದ್ಧೆ ತಿಳಿಸಿರುತ್ತಾರೆ. ಅನಾಥ ವೃದ್ಧೆಯನ್ನ ವಿಚಾರಿಸಿದ CDPO ಮಾತನಾಡಿ ಈ ಅಜ್ಜಿಯನ್ನ ಇಲ್ಲಿಯೇ ಇರಿಸಿಕೊಂಡು ಅಗತ್ಯ ವ್ಯವಸ್ಥೆಯನ್ನ ಮಾಡಲಾಗುವುದು, ಅಗತ್ಯವಾದರೆ ಜಿಲ್ಲಾ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗುವುದು ಎಂದಿದ್ದಾರೆ. ಪುನರ್ಚೇತನ ವೃದ್ಧಾಶ್ರಮದಲ್ಲಿ 7 ಜನ ಅನಾಥ ವೃದ್ಧೆಯರಿದ್ದು ಆಶ್ರಯ ಅವ್ಯವಸ್ಥೆಗಳ ಕೂಪವಾಗಿದೆ ಹಾಗೂ ಪಾಳು ಬಿದ್ದು ಸಮಸ್ಯೆಗಳ ಕೊಂಪೆಯಾಗಿದೆ ಎಂದು ಕೆಲ ಸಂಘಟನೆಕಾರರು ದೂರಿದ್ದಾರೆ. ಆಶ್ರಮಕ್ಕೆ ಭೇಟಿ ನೀಡಿದ ಆಮ್ ಆದ್ಮಿ ಪಕ್ಷದ ಕೆಲ ಕಾರ್ಯಕರ್ತರು ಆಶ್ರಮದ ಮುಂಭಾಗದಲ್ಲಿ ಹಸುವಿನ ಸಗಣಿ ತಿಪ್ಪಿ ಹಾಕಿರುವುದು ಹಾಗೂ ವಿಪರೀತ ಸೊಳ್ಳೆಗಳು ಹಾಗೂ ಇನ್ನಿತರೆ ಸಮಸ್ಯೆಗಳನ್ನು ಕಂಡು ವ್ಯವಸ್ಥಾಪಕರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ವೃದ್ಧಾಶ್ರಮ ನಡೆಸುತ್ತಿದೆ ಎಂದು ತೋರ್ಪಡಿಸುವುದು ಮಾತ್ರವಲ್ಲ ವೃದ್ಧರಿಗೆ ಉತ್ತಮವಾದ ವಾತಾವರಣದೊಂದಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ವೃದ್ಧರನ್ನ ಮೇಲ್ವಿಚಾರಕರನ್ನ ತಮ್ಮ ಸ್ವಂತ ತಂದೆ ತಾಯಿಗಳಂತೆ ಸ್ವಯಂ ಕಾಳಜಿಯಿಂದ ನೋಡಿಕೊಳ್ಬೇಕೆಂದು ಸಾರ್ವಜನಿಕರು ಹಾಗೂ ನಾಗರಿಕರು ಒತ್ತಾಯಿಸಿದ್ರು. ಅಜ್ಜಿ 2 ದಿನದಿಂದ ಅಲ್ಲೇ ಹೊರಗಡೆ ವೃದ್ಧಾಶ್ರಮದ ಹೊರಗಡೆ ಬಿದ್ದಿರ್ತಾಳೆ. ಅವ್ರ ವೃದ್ಧಾಶ್ರಮದಲ್ಲಿ ಒಳಗಡೆ ಇರೋರು ಮ್ಯಾನೇಜ್ಮೆಂಟ್ ಆಗಲಿ, ಯಾವುದೋ ಒಂದು ಸಿಬ್ಬಂದಿ ಆಗಲಿ, ಯಾವುದೇ ತರಹದ ಮಾನವೀಯತೆಯನ್ನು ಬಿಟ್ಟುಬಿಟ್ಟು ಆ ಅಜ್ಜಿನ 3 ದಿನದಿಂದ ಕಂಡರು ಕೂಡ ಕಣ್ಲಾರ್ದಂತ ನೋಡಿ ಹೊರಗಡೆ ಬಿಟ್ಟುಬಿಟ್ಟು ಒಳಗಡೆ ಇವರು ಡೋರನ್ನು ಹಾಕೊಂಡು ಒಳಗಡೆ ಇದ್ದು ಬಿಡ್ತಾರೆ. ಇವರು ಯಾವ ಕಾರಣಕ್ಕೂ 2 ದಿನದಾಗಿ ನಾವು ಲೋಕಲ್ ವ್ಯಕ್ತಿಗಳು ಪ್ರಜೆಗಳು ಬಂದು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಸ್ಟೇಷನ್ನಿಂದ ಡಿಪಾರ್ಟ್ಮೆಂಟ್ ಬರುತ್ತೆ. ಡಿಪಾರ್ಟ್ಮೆಂಟ್ ಬಂದಾಗ ಆಮೇಲೆ ಅವ್ರು ಒಳಗಡೆ ಕರ್ಕೊಂತಾರೆ. 3 ದಿನದಿಂದ ಅಜ್ಜಿ ಏನೇ ರೆಸ್ಪಾನ್ಸಿಬಿಲಿಟಿ ಆದ್ರೂ ಯಾರು ನೋಡ್ಕೊಳ್ತಾರೆ, ಜವಾಬ್ದಾರಿ ಯಾರ್ದಿರುತ್ತೆ? ಸಂಸ್ಥೆಯವರು. ಸಂಸ್ಥೆಯವರು ಅಸಲು ಏನ್ ಮಾಡ್ತಿದ್ದಾರೆ? ಸಂಸ್ಥೆಯವ್ರು ಕಣ್ಣಿಗೆ ಕಾಣ್ತಾ ಇಲ್ಲ, ಒಳಗಡೆ ನೀಟ್ನೆಸ್ ಇಲ್ಲ ಕರೆಕ್ಟ್ ಆಗಿ. ಪದ್ಮಾವತಿ, ಎಷ್ಟು ವರ್ಷ ತಮ್ಮ ಇಲ್ಲಿದ್ದು? 7 ವರ್ಷದಿಂದ ಇಲ್ಲದ್ರೆ ಚೆನ್ನಾಗಿ ನೋಡ್ಕೊಂತಾರ? ಮತ್ತೆ ಆ ಅಜ್ಜಿ ಯಾರೋ ಒಬ್ರನ್ನ ಅಲ್ಲಿ ಹೊರಗಡೆ ಬಿಟ್ಟು ಬಿಟ್ಟಿದ್ದಾರಲ್ಲಮ್ಮ. ಸರ್, ಈಗ ನಾನು ಆಶ್ರಮದಕ್ಕೆ ಸರ್, ನಾನು ಏನ್ ಮಾಡ್ಬೋದೆ? ದೊಡ್ಡವರು ಇದ್ರಲ್ಲಿಂದ ಅವ್ರು ಹೇಳಿದ್ರೆ ಇವ್ರು ಒಳಗೆ ಕರ್ಕೊಂತಾರೆ ಸರ್. ಬ್ಯೂರೋ ರಿಪೋರ್ಟ್, ವಿಜಿ ರುಷ್ಪೇಂದ್ರ, ಭಾರತ್ ವೈಭವಾನ್ಯೂಸ್, ಕೂಡ್ಲಿಗಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.